ಸರ್ವ ಎಲ್ಲ ಭಕ್ತರಿಗೂ ನಮಸ್ಕಾರ. ಶ್ರೀ ಶ್ರೀ ಚಾಮುಂಡೇಶ್ವರಿ ಜನ್ಮೋತ್ಸವವನ್ನು 32 ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದೀವಿ. 33ನೇ ವರ್ಷದ ದೇವಾಲಯ ಪ್ರಾರಂಭ ಮಾಡಿ ಜೀರ್ಣೋದ್ಧಾರ ಮಾಡಿ 12 ವರ್ಷಗಳ ಆಗಿ ಇವತ್ತು 12ನೇ ವರ್ಷದ ಕುಂಭಾಭಿಷೇಕವನ್ನು ಏರ್ಪಡಿಸಿ ವಿಶೇಷವಾಗಿ ಜನ ಕಲಶ ಸ್ಥಾಪನೆಗಳು, ಗಣಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ರುದ್ರಹೋಮಗಳನ್ನು ಮಾಡಲಾಗಿದೆ. ಹಾಗೂ ಚಂಡಿಕಾ ಹೋಮವನ್ನು ವಿಶೇಷವಾಗಿ ಮಾಡಿ ಚಾಮುಂಡೇಶ್ವರಿ ಹೋಮವನ್ನು ಮಾಡಲಾಗಿದೆ. 27 ಜೋಡಿಗಳು ನಮ್ಮ ಹಿರಿಯ ಮುತ್ತೈದರ ಬಾಗಿನವನ್ನು ಸೇವೆಯನ್ನು ಮಾಡಲಾಗಿದೆ. ಜೊತೆಗೆ ಕನ್ಯೆ ಪೂಜೆಯನ್ನು ಮಾಡಿದ್ದೀವಿ. ಹಾಗೆ ದೇವಾಲಯ ವತಿಯಿಂದ ಆರೋಗ್ಯ ತಪಸ್ತನೆಯನ್ನು ಏರ್ಪಡಿಸಲಾಗಿದೆ. ಎಲ್ಲರಿಗೂ ಉಚಿತವಾಗಿ ಕಣ್ಣಿನ ತಪಸ್ತನೆ ಹಾಗೂ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಏರ್ಪಡಿಸಲಾಗಿತ್ತು. ಹಾಗೂ ಉಚಿತವಾಗಿ ಕನ್ನಡಕಗಳನ್ನು ವಿತರಣೆ ಮಾಡಿದ್ವಿ. ಹಾಗೂ ಗಿಡಗಳನ್ನು ಪರಿಸರ ಉದ್ದೇಶಕ್ಕಾಗಿ ಗಿಡಗಳನ್ನು ಒಂದು 250 ಗಿಡಗಳನ್ನು ವಿತರಣೆ ಮಾಡಲಾಯಿತು. ಇವತ್ತಿನ ಶುಗರ್ ಪೇಷಂಟ್ಸ್ಗಳು ಹೆಚ್ಚಾಗೋದ್ರಿಂದ ಡಯಾಬಿಟಿಸ್ ಚೆಕಪ್ಪು, ಬಿ ಪಿ ಚೆಕಪ್ಪು, ಹೆಲ್ತ್ ಚೆಕಪ್ಪಲ್ಲಿ ಫ್ರೀ ಮೆಡಿಸಿನ್ಸನ್ನು ಕೊಡಲಾಯಿತು. 40 ವರ್ಷ ಮೇಲ್ಪಟ್ಟವರಿಗೆ ಉಚಿತವಾಗಿ ECG ಚೆಕಪ್ಪನ್ನು ಮಾಡಿ ನಾವೆಲ್ಲರೂ ಲಯನ್ಸ್ ಕ್ಲಬ್ ವತಿಯಿಂದ ನಾವು ಆಚರಣೆ ಮಾಡಲಾಯಿತು. ಜೊತೆಗೆ ಅನ್ನದಾನ ಸಂಕಲ್ಪನೆಯನ್ನು ಏರ್ಪಡಿಸಿ ಮಾಡಲಾಗಿತ್ತು. ಈಗ ಮೆರವಣಿಗೆಯನ್ನು ವೀರಗಾಸಿ ಪಾಲಗಾರರು ಹಾಗೂ ಪೂಜಾ ಕುಣಿತ, ಡೊಳ್ಳು ಕುಣಿತ ಇದರಿಂದ ಮೆರವಣಿಗೆಯಲ್ಲಿ ನಡೆಯಲಾಗುತ್ತದೆ. ಇನ್ನು 6 ಗಂಟೆಗೆ ಭರತನಾಟ್ಯ ಹಾಗೂ ಭಜನೆ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ರಥೋತ್ಸವ ಮಾಡಿದ್ದೀರಾ? ರಥೋತ್ಸವ ಈಗ ರಥವನ್ನು ಮೆರವಣಿಗೆ ಒಂದು 10 ತಂಡಗಳು ಮುಂದೆ ಸಾಗ್ತಾ ಇದೆ. ಎಲ್ಲ ತಾಯಿ ಚಾಮುಂಡೇಶ್ವರಿ ಲೋಕ ಕಲ್ಯಾಣಿ ಗ್ರಾಮವೆಲ್ಲ ಶುಭವಾಗಿರಲಿ ಅಂತ ಕೋರ್ಕೊಂತ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈಗ ನಿಮಗೆ ಗೊತ್ತಿದ್ದಂಗೆ ಒಂದು ವಾರದಿಂದ ಬಿಡ್ದಂಗೆ ಮಳೆ ಸಾಕಷ್ಟು ಇತ್ತು. ಆದರೆ ಆ ಅಮ್ಮನ ಕಾರ್ಯಕ್ರಮಕ್ಕೆ ನಿನ್ನೆ ಇವತ್ತು ನೋಡಿ ಯಾವ ಮಳೆನೂ ಇಲ್ಲ, ಯಾವ ಜಡಿನೂ ಇಲ್ಲ. ಅವ್ರ ಕಾರ್ಯಕ್ರಮಕ್ಕೆ ಅವ್ರು ಮಾಡ್ಕೊತಾ ಇದ್ದಾರೆ. ಈಗ ರಥೋತ್ಸವ ಮುಗಿದು ಬಂದ ಮೇಲೆ ತಿರ್ಗ ಸಂಜೆ ತಿರ್ಗಿ ಶುರು ಮಾಡ್ತಾರೆ. ಮಳೆ ರಾಯನ್ನು ಬಿಡುವ ಪಡೆದ್ರೆ ತಿರ್ಗ ಮಳೆ ಬರುತ್ತೆ. ಇದು ಮಹಾಶಕ್ತಿ, ಮಹಾಮಾಯೆ. ಎಲ್ಲರಿಗೂ ಆ ತಾಯಿ ಕೇಳಿದಂತೆ ಕೊಡುವಂಥ ಮಕ್ಕಳಿಗೆ ಕರುಣಾಮಯಾಗಿ ಅವ್ರು ಕೊಡ್ತಾ ಇದ್ದಾಳೆ. ಇದು ಬಹಳ ಶಕ್ತಿ ಇರುವಂಥ ದೇವಿಯಾಗಿ ಎಲ್ಲ ಕಡೆಯಿಂದ ಬಹಳ ದೂರಗಳಿಂದ ಎಲ್ಲ ಭಕ್ತರು ಆಗಮಿಸಿ ಅವರ ಕಷ್ಟಗಳನ್ನು ಅವರು ಈಡೇರಿಸಿದ ಮೇಲೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಂದು ಹೇಳ್ತಾರೆ, ಸರ್ ಕೇಳ್ಕೊಂಡೋಗಿದ್ವಿ, ಭಾಳ ಒಳ್ಳೆಯದಾಗಿದೆ, ಬಂದು ನಮ್ಮ ಮಕ್ಕಳಾಗಿಲ್ಲ ಮಕ್ಕಳಾಗಿದೆ, ಮದುವೆ ಆಗಿಲ್ಲ ಮದುವೆ ಆಗಿದೆ, ನಮಗೆ ಎಷ್ಟೋ ತೊಂದರೆಗಳಿತ್ತು ಪರಿಹರಿಸಿದೆ ಅಂತ ನಂಬಿದವರು ಕೈ ಕೊಡ್ತಾ ಇಲ್ಲ. ಯಾವತ್ತೂ ನಂಬಿದವರು ಕೈ ಕೊಡ್ತಾ ಇಲ್ಲ. ಎಲ್ಲರೂ ನಂಬಿ ತಾಯಿ ಚಾಮುಂಡೇಶ್ವರಿ ನಿಮಗೂ ಒಳ್ಳೇದು ಮಾಡಿದೆ ಅಂತ ತಮ್ಮ ಹೆಸರು ಹೇಳಿ. ನಾನು ಈ ದೇವಾಲಯದ ಸಂಸ್ಥಾಪಕರು, ಧರ್ಮಾಧಿಕಾರಿಗಳು ಡಾಕ್ಟರ್ ಬಿ ಎಂ ರವಿನಾಯ್ಡು ಅಂತ ಸೇವೆ ಮಾಡೋಕ್ಕೆ ಜನ್ಮ ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ಕುಟುಂಬ ಗಂಡ ತೆಗೆದು ಸೇವೆ ಮಾಡ್ತಾ ಇದ್ದೀವಿ.